नमस्कार एल्लरिगू कन्नडती अडिगे चानल गे स्वागत। इवत नानु हेल्दी आगिरुवंत स्वीट रेसिपियन्न माडी तोरिस्ता इदीनि। इदु मनेयल्लि मक्कळु हिडकोंडु एल्ला फ्यामिली मेंबर्स गू आरोग्यक्के तुंबाने ओळ्ळेयदु। इदन्न नीवु चळिगालद सूपर फुड अंतानू करिबहुदु। नन्न रीतियल्लि ओम्मे इदन्न खंडितानू ट्रै माडि नोडि। ಇಲ್ಲಿ ನೋಡಿ ನಾನು ಒಂದು ಕಡಾಯಿಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ರೀ। ಈ ಕಡಾಯಿಗೆ ನಾನು ಒಂದು 2 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ। ತುಪ್ಪ ಒಂದು ಸ್ವಲ್ಪ ಬಿಸಿ ಆಗಲಿ ರೀ। ನೋಡಿ ನಾನು ಇಲ್ಲಿ ಒಂದು 5 ರಿಂದ 6 ಖಾರಿಕನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ। ಈ ಖಾರಿಕು ಈ ರೀತಿ ಇರ್ತದೆ। ಇದು ಗ್ರೋಸರಿ ಶಾಪ್ನಾಗ ಅಥವಾ ಡ್ರೈ ಫ್ರೂಟ್ ಶಾಪ್ನಾಗ ನಿಮಗೆ ಸಿಗ್ತದೆ। ಇದು ತುಂಬಾನೇ ಹಾರ್ಡ್ ಇರ್ತದೆ ರೀ। ಇದನ್ನು ನಾನು ಹಾಗೆ ಹಾಕಿದ್ರೆ ಹಾರ್ಡ್ ಇರೋದ್ರಿಂದ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ। ಖಾರಿಕಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು। ಇದರಲ್ಲಿ ವಿಟಮಿನ್ ಎ ಸಿ ಇ ಇರ್ತದೆ। ಇದರಿಂದ ಇದು ಸ್ಕಿನ್ಗೆ ಹೇರ್ಗೆ ತುಂಬಾನೇ ಒಳ್ಳೆಯದು। ಮತ್ತು ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇರ್ತದೆ। ಕ್ಯಾಲ್ಸಿಯಂ ಇರೋದ್ರಿಂದ ಬೋನಿಗಾದರೂ ಒಳ್ಳೆಯದು, ಮತ್ತು ಡೈಜೆಷನ್ನು ಕರೆಕ್ಟ್ ಆಗ್ತೈತೆ ರೀ, ಜಾಯಿಂಟ್ ಪೇನಿಗೂ ಕರೆಕ್ಟು, ಹಾರ್ಟೂ ಹೆಲ್ದಿಯಾಗಿರ್ತದೆ ರೀ। ಮತ್ತು ಐರನ್ ತುಂಬ ಇರೋದ್ರಿಂದ ಇದರಲ್ಲಿ ಎಚ್ ಪಿ ಲೆವೆಲ್ಲು ಬ್ಲಡ್ನಲ್ಲಿ ಹೆಚ್ಚಾಗ್ತದೆ ರೀ। ಇವು ಇಷ್ಟು ಹುರಿದವ್ರಿ, ಇಷ್ಟು ಹುರಿದ ಮೇಲೆ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ। ಈಗ ನಾನು ಇದೇ ತುಪ್ಪಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕಿ ನಾನಿಲ್ಲಿ ಒಂದು 2 ಸ್ಪೂನ್ ಆಗಷ್ಟು ಅಂಟನ್ನು ತೊಗೊಂಡಿದ್ದೀನಿ। ಇದನ್ನು ತಿನ್ನುವ ಅಂಟ ಅಂತ ಹೇಳಿನೂ ಕರಿತೀವಿ ರೀ। ಅಂಟಗಂತೂ ತುಂಬಾ ಚಳಿಗಾಲದಲ್ಲಿ ಸೂಪರ್ ಫುಡ್ ಅಂತ ಹೇಳಿನೂ ಕರಿಬೋದು। ಇದರಿಂದ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ, ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ, ವಿಟಮಿನ್ ಡಿ ಡೆಫಿಷಿಯನ್ಸಿ ಇರೋರಿಗಂತೂ ಇದು ಹೇಳಿ ಮಾಡಿಸಿದ ಫುಡ್ ಅಂತ ಕರಿಬೋದು। ಕ್ಯಾಲ್ಸಿಯಮನ್ನು ತುಂಬ ಇರೋದ್ರಿಂದ ಇದು ಆದರೂ ಬೋನ್ ಹೆಲ್ತಿಗೆ ಒಳ್ಳೆಯದು। ಇದನ್ನು ಬಿಟ್ಟನೂ ಇನ್ನೂ ತುಂಬ ವಿಟಮಿನ್ಸ್ ಇದರಲ್ಲಿ ಇರ್ತಾವ್ರಿ ನೋಡಿ। ಇದು ಹುರಿದ ಮೇಲೆ ತುಂಬಾ ಅಂದರೆ ಎಳ್ಳು ಥರ ದಪ್ಪಗಾಗಿ ತುಂಬ ಫಳ್ಳಾಗ್ತದೆ। ಇಷ್ಟು ಹುರಿದ ಮೇಲೆ ಸಾಕ್ರಿ, ಇದನ್ನು ನಾನು ಈಗ ಕರೆಕ್ಟಾಗಿ ಹುರಿದವ್ರಿ, ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ। ನೋಡಿ ಅದರ ಸೈಜು ಎಷ್ಟು ದೊಡ್ಡದಾಗಿ ತುಂಬಾ ಫಳ್ಳಾಗಿರ್ತಾವ್ರಿ। ಇವು ಸ್ವಲ್ಪ ಹಾರಲಿ ಆರದ ಮೇಲೆ ನಾನು ಯೂಸ್ ಮಾಡ್ತೀನಿ। ಈಗ ಇದೇ ಕಡಾಯಿಗೆ ನಾನು 2 ಸ್ಪೂನ್ ಆಗಷ್ಟು ಆಳ್ವಿಯನ್ನು ತೊಗೊಂಡಿದ್ದೀನಿ। ಆಳ್ವಿಗೆ ನಾವು ಹಲೀಬ್ ಸೀಡ್ಸ್ ಅಂತಲೂ ಕರಿತೀವಿ। ಇದನ್ನು ಆಯುರ್ವೇದಿಕ್ ಶಾಪಲ್ಲಿ ಅಥವಾ ಗ್ರಾಸರಿ ಶಾಪಲ್ಲಿನೂ ಸಿಗುತ್ತವೆ। ಇದ್ರ ಎಷ್ಟು ಬೆನಿಫಿಟ್ಸ್ ಇದಾವೆ, ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತೇಳಿ ನಾವು ಆಲ್ರೆಡಿ ಇದ್ರದ್ದೊಂದು ಪಾಯಸ ಮಾಡಿನೂ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ। ಇದನ್ನು ನೀವು ನೀರಲ್ಲಿ ನೆನೆಸಿಬಿಟ್ಟನೇ ಪಾಯಸ ಮಾಡ್ಬೋದು, ಅಥವಾ ಇದನ್ನ ಈ ಥರ ತುಪ್ಪದಲ್ಲಿ ಹುರಿದ್ಬಿಟ್ಟನೆ ಯೂಸ್ ಮಾಡ್ಬೇಕು ರೀ। ಇದೂ ತುಂಬಾ ಫೈಬರ್ ಇರುವಂಥದ್ದು, ಇದರಲ್ಲಿ ವಿಟಾಮಿನ್ ಎ ಸಿ ಇ ಇರ್ತದೆ ರೀ। ಇದರಿಂದ ಸ್ಕಿನ್ಗೆ ಹೇರ್ಗೆನೂ ತುಂಬ ಒಳ್ಳೆಯದು। ಇದನ್ನು ನ್ಯೂಟ್ರಿಷನ್ ಪವರ್ ಹೌಸ್ ಅಂತಲೂ ನಾವು ಆಳ್ವಿಗೆ ಕರಿಬೋದು। ಇಮ್ಯುನಿಟಿನೂ ಹೆಚ್ಚಾಗ್ತದೆ ರೀ। ಇಷ್ಟೇ ಒಂದು ನಿಮಿಷ ಆಗಷ್ಟು ತುಪ್ಪದಲ್ಲಿ ಹುರಿದ್ರೆ ಸಾಕು ರೀ। ಇದನ್ನು ನಾನು ಒಂದು ಬಟ್ಲಿಗೆ ಹಾಕೋತೀನಿ ರೀ। ಚಳಿಗಾಲದಲ್ಲಂತೂ ಇದು ತುಂಬಾ ಆಳ್ವಿದು ತುಂಬಾ ಯೂಸ್ ರೀ, ಇದರಿಂದ ಹೀಟ್ ಜನ್ರೇಟ್ ಆಗುತ್ತೆ ಬಾಡಿ ನೋಡ್ರಿ। ಇದನ್ನು ನಾನು ಒಂದು ಇವನು ಒಂದು ಸ್ವಲ್ಪ ತಾರಲೇದು ಈಗ ಸಾರಿ ಅದೇ ಕಡಾಯಿಗೆ ನಾನು ಇಲ್ಲಿ 2 ಕೊಬ್ಬರಿ ಗುಂಡನ್ನು ಅಂದರೆ 2 ಒಣ ಕೊಬ್ಬರಿಯನ್ನು ತೊಗೊಂಡು ಈ ರೀತಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ। ನೀವು ಇನ್ನೊಂದು ಸ್ವಲ್ಪ ಸಣ್ಣ ಬೇಕಾದ್ರೆ ಮಿಕ್ಸರ್ಗೆ ಹಾಕಿನೂ ತೊಗೋಬೋದು। ಇದನ್ನು ಲೋ ಫ್ಲೇಮಲ್ಲಿ ಇಟ್ಟನೆ ಅದೇ ತುಪ್ಪದಾಗ ಟೂ ಮಿನಿಟ್ಸ್ ಆಗಷ್ಟು ನಾನು ಇದನ್ನು ಬೆಚ್ಚಗೆ ಮಾಡ್ತೀನಿ। ಸ್ವಲ್ಪನೇ, ತುಂಬ ಏನು ಮಾಡಬೇಡಿ, ಸ್ವಲ್ಪ ಹೆಚ್ಚಾದರೆ ಮತ್ತೆ ಸೀದ ಹೋಗ್ತೈತಿ ರೀ। ಈಗ ಇದೇ ಕಡಾಯಿ ಒಳಗೆ ಇದು ಒಂದು ಸ್ವಲ್ಪ ತಾರಲಿ ರೀ, ಈ ಒಂದು ಮಿಕ್ಸರ್ ಜಾರಿ ಇದನ್ನ ನೋಡು ನೀವು ಸಪ್ರೇಟಾಗಿ ಕುಟ್ಟಿನೂ ತೊಗೋಬೋದು. ನಾನು ಇಲ್ಲಿ ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕೋತೀನಿ, ಕುಟ್ರೂ ಜಲ್ದಿನೇ ಇದು ಪುಡಿ ಆಗ್ತೈತೆ ರೀ. ಅದೇ ರೀತಿ ಈ ಖಾರಿಗೆ ನಿಮಗೆ ಇಷ್ಟ ಅಂದ್ರೆ ಬಾಯಿ ಒಳಗೆ ಹಾಗೇನೆ ಬರೋಕ್ಕಂದ್ರೆ ಕಚ್ಚಿ ತಿನ್ನೋ ಬಂದಂದ್ರೆ ಹಾಗೇನೆ ಹಾಕೋಬೋದು. ಆದರೆ ನಾನು ಇದೆರಡೂ ಸೇರಿಸಿನಿ, ಒಂದು ಸ್ವಲ್ಪನೇ ಸ್ವಲ್ಪ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ. ತುಂಬ ಏನು ಫೈನ್ ಪೌಡರ್ ಮಾಡಲ್ಲ ಇದ್ರ ಅಂದ್ರೆ ಅಂಟಿನ ಕ್ರಿಸ್ಪಿನೆಸ್ ಇರಬೇಕು, ಅವನು ಖಾರಿಗೂ ಬಾಯಿ ಒಳಗೆ ಸಿಕ್ಕರೆ ಗೊತ್ತಾಗಬೇಕು ಇದು ಖಾರಿಕದ ಅಂತ ಹೇಳಿ ಆ ಥರ ತರಿ ತರಿಯಾಗಿದ್ದನ್ನು ಗ್ರೈಂಡ್ ಮಾಡ್ಕೋತೀನಿ ರೀ. ಅಷ್ಟೇ, ಒಂದು 2 ಸುತ್ತು ಮಾಡಿಕೊಂಡ್ರೆ ಸಾಕು ರೀ. ನೋಡಿ ತುಂಬಾ ತರಿ ತರಿಯಾಗಿದ್ದನ್ನು ಗ್ರೈಂಡ್ ಮಾಡ್ಕೊಂಡೇನಿ ರೀ. ಇಲ್ಲ ನೀವು ಹಾಗೇನೋ ಹಾಕ್ಬೋದು. ಈಗ ಅದೇ ಕಡಾಯಿಗೆ ನಾನು ಇನ್ನೊಂದು 1/3 ಸ್ಪೂನ್ ಆದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. 2 ಕೊಬ್ಬರಿ ಬಟ್ಲಕ್ಕೆ ನಾನು 1 ಬಟ್ಲಷ್ಟು ಬೆಲ್ಲವನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ. ನೀವು ಇಷ್ಟು ಸ್ವೀಟು ಕರೆಕ್ಟ್ ಆಗೈತಿ, ನೀವು ಲೈಟ್ ಸ್ವೀಟ್ ತಿಂತಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆನೂ ತೊಗೋಬೋದು. ನೋಡಿ ಇದನ್ನು ಬೆಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು
ಏನು ಮಾಡಂದ್ರೆ ಕರಗಬೇಕ್ರಿ ಇದು ನೋಡಿ ಇಲ್ಲಿ ಮತ್ತೆ ಪಾಕ ಅಂದ್ರೆ ಆಣು ಗೊತ್ತಾಗಲ್ಲ ಇದು ಕೆಡುತ್ತೆ ಅಂತ ಏನು ಇಲ್ರಿ ಯಾರಾದ್ರೂ ಪರ್ಫೆಕ್ಟ್ ಆಗಿನ ಮಾಡಬಹುದು ನೋಡಿ ಬೆಲ್ಲ ಈಗ ಕರಗಿದ್ರಿ ತುಂಬಾ ಏನಿಲ್ಲಿ ಆಣನ್ನ ಹೆಚ್ಚು ತಗೊಳದ್ರಲ್ರಿ ಸ್ವಲ್ಪನೇ ಈ ತರ ಸಣ್ಣ ಸಣ್ಣ ಗುಳ್ಳಿ ಬರಕ್ ಸ್ಟಾರ್ಟ್ ಆಗ್ತಾವ್ರಿ ಬೆಲ್ಲದಲ್ಲಿ ನೋಡಿ ಇಷ್ಟು ಬಂದ್ರೆ ಸಾಕ್ರಿ ಈಗ ಇದು ಕರೆಕ್ಟ್ ಆಗಿ ಆಣ ಬಂದಂಗದ್ರಿ ಇಷ್ಟು ಬಂದ್ಮೇಲೆ ನಾನು ಗ್ಯಾಸನ್ನ ಲೋ ಫ್ಲೇಮ್ದಲ್ಲಿನೇ ಇಡ್ತೀನಿ ಇಟ್ಟು ಈಗ ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ನಾನು ಕಾಜುವನ್ನು ಹಾಗೆ ತೊಗೊಂಡಿನಿ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡ್ರೆ ಸ್ವಲ್ಪ ಭಾಳ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋಕ್ಕಾಗಲ್ರಿ ಆಮೇಲೆ ಸ್ವಲ್ಪವು ಕೌಂಟಾಗಿ ಒಂಥರ ಸ್ಮೆಲ್ ಬರ್ತದೆ ಅದಕ್ಕಾಗಿ ನಾನು ಇದನ್ನು ಹಾಗೆಯೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪದಾಗ ಬಿಟ್ಟು ಹಾಕ್ಬೋದು ಸ್ವಲ್ಪ ಬದಾಮ ಡ್ರೈ ಫ್ರೂಟ್ಸನ್ನು ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಗೂ ಹಾಕೋಬೋದು ಸ್ವಲ್ಪ ಒಣ ದ್ರಾಕ್ಷಿ ಹುರಿದಿಟ್ಕೊಂಡಿರುವಂಥ ಆಳಿ ಸಾರಿ ಆಳವಿ ನಿಮ್ಗೆ ಹೆಚ್ಚು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಹೆಚ್ಚಾಕೋರಿ ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ಮತ್ತು ಖಾರಿಕ ಮತ್ತು ಅಂಟನ್ನು ಪುಡಿ ಮಾಡ್ಕೊಂಡಿರೋದನ್ನು ನಾನು ಹಾಕ್ತಾ ಇದ್ದೀನಿ ಫ್ಲೇವರ್ಗಾಗಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಜಾಜಿಕಾಯಿ ಬೇಕಂದ್ರೆ ಅದನ್ನು ಪುಡಿ ಮಾಡಿ ಸ್ವಲ್ಪ ಫ್ಲೇವರ್ಗಾಗಿ ಹಾಕ್ಬೋದು ಇದನ್ನು ಮಿಕ್ಸ್ ಮಾಡೋಣ್ರಿ ನಾನೀಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ರೀ ನೋಡಿ ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ ಇದನ್ನೇನು ತುಂಬ ಹೊತ್ತು ನೀವು ಆರದ ಬಿಡಬಾರ್ದು ರೀ ಇದನ್ನು ನೀವು ಪ್ಲೇಟಿಗೆ ಹಾಕ್ಕೊಂಡು ಬರ್ಫಿ ಥರನೂ ಮಾಡ್ಕೋಬೋದು ಅಥವಾ ನಾನು ಇದನ್ನು ಬಿಸಿ ಬಿಸಿಯಾಗಿ ಲಡ್ಡು ಹಾಗೆಯೇ ನಿಮಗೆ ಕಟ್ಟಿ ತೋರಿಸ್ತೀನಿ ನೋಡಿ ಇದು ಬಿಸಿ ಇರುವಾಗಲೇ ಕಟ್ಬೇಕು ನೀವು ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಕುದಿಸಿದ್ರೆ ಉಂಡೆ ತುಂಬಾ ಹಾರ್ಡ್ ಅಂದರೆ ಈ ಸ್ವೀಟ್ ತುಂಬ ಹಾರ್ಡ್ ಆಗ್ತೈತೆ ರೀ ಅದಕ್ಕೆ ಅಷ್ಟೇ ಸಣ್ಣ ಒಂದೊಂದು ಗುಳ್ಳಿ ಬರುವಾಗಲೇ ತೆಗೆದು ಬಿಡಬೇಕು ನೋಡಿ ಉಂಡೆ ಪರ್ಫೆಕ್ಟಾಗಿ ಬಂದವ್ರಿ ಇದೇ ರೀತಿ ನಿಮ್ಗೆ ಇನ್ನೊಂದು ಉಂಡೆಯನ್ನು ನಾನು ಕಟ್ಟಿ ತೋರಿಸ್ತೀನಿ ರೀ ಇಲ್ಲ ನೀವು ಪ್ಲೇಟಿಗೆ ಹಾಕ್ಕೊಂಡು ಬರ್ಫಿ ಥರ ಯಾವುದಾದ್ರು ಶೇಪ್ ಮಾಡ್ಕೋತಿದ್ರೆ ಹಾಗೂ ಮಾಡ್ಕೋಬೋದು ನೋಡಿ ನೋಡಿ ಎಲ್ಲವನ್ನು ನಾನು ಒಮ್ಮೆ ಉಂಡಿ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಕೊಬ್ಬರಿ ಉಂಡಿ ಅಂತಲೂ ಕರಿಬೋದು ಡ್ರೈ ಫ್ರೂಟ್ಸ್ ಲಡ್ಡು ಅಂತಲೂ ಕರಿಬೋದು ನೋಡಿ ಉಂಡಿ ತುಂಬಾ ಪರ್ಫೆಕ್ಟಾಗಿ ಬಂದದ್ರಿ ನಾನು ಬಂದು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟ್ ಅದಾವ್ರಿ ನೀವು ಇದನ್ನು ಈ ರೀತಿ ಮಾಡಿಕೊಂಡ್ರೆ ಎಷ್ಟು ದಿನಾನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬಾ ಹೆಲ್ದಿಯಾಗಿರುವಂಥ ಉಂಡಿ ರೀ ಇವನು ಬೆಳಗ್ಗೆ ದಿನಾಲೂ ಒಂದು ತಿಂದ್ರೆ ಸಾಕ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿ ಈ ರೀತಿ ಹೆಲ್ದಿಯಾಗಿರೋದನ್ನು ತಿಂದು ನೀವು ಎಲ್ಲರೂ ಆರೋಗ್ಯವಾಗಿರ್ರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು